लोकसभे चुनाव यड़वट्टु मरुकळिसद अलर्ट आगिदे जेडीएस रामनगरदल्लि निखिल कुमार स्वामी गेलुविगागि जेडीएस रणतंत्र रूपिसुत्ता इदे मूवरु सीएम गळन्नु कोट्ट क्षेत्रदिंद निखिल कणक्किळिसोदक्के प्लान माडलागिदे ಎದುರಾಳಿಗಳನ್ನು ಟೀಕೆ ಮಾಡದೆ ಕಾರ್ಯಕರ್ತರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿದೆ ರಾಮನಗರದಲ್ಲಿ ನಿಖಿಲ್ ಗೆಲುವಿಗಾಗಿ ಕುಮಾರಸ್ವಾಮಿ ಮಾಸ್ಟರ್ ಪ್ಲಾನ್ ಮಾಡುತ್ತಿದ್ದಾರೆ रामनगर जेडीएस हिडित साधिसिदे रामनगर क्षेत्र नाल्कु बारी कुमारस्वामी गेलुवु साधिसिदारे जेडीएस भद्रकोटेयल्लि पुत्रननन्न कणक्किळिसोदक्के मास्टर प्लान माडिदारे पुत्र निखिल गेलुविगागि माजी सीएं कुमारस्वामी जाण नडेयन्न अनुसरिसोदक्के मुंदागिदारे ಕಳೆದ ಬಾರಿ ಆದ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳೋದಕ್ಕೆ ಎಚ್ಡಿಕೆ ತಂತ್ರ ರೂಪಿಸಿದ್ದಾರೆ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸೋದಕ್ಕೆ ಎಚ್ಡಿಕೆ ಭರ್ಜರಿ ರಣತಂತ್ರ ರೂಪಿಸಿದ್ದಾರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ जेडीएस अभ्यर्थी निखिल कुमारस्वामी आ सदर्भली सुमलता विरुद्ध वैयक्तिक टीके मटिगे अब पेटू फलितांश ऐन अबारी गमनकू नेनपनकू रामनगर जेडीएस जाण नडेयन्न अनुसरिसोदक्के मुंदागिरो हागिदे टीके बदलु कार्यकर्तरन्न ओट्टुगूडिसिकोंडु चुनावणेगे होगबेकु अन्नोदु डीटेल्स कोड्तारे मलेश ಮಲೇಶ್ ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಮಾಡ್ಕೊಂಡ ತಪ್ಪು ಏನು ಅನ್ನೋದರ ಅರಿವಾಗಿದೆ ಅನ್ಸುತ್ತೆ ಜಾಣನಡೆ ಅನುಸರಿಸೋದಕ್ಕೆ ಎಚ್ಡಿಕೆ ಮುಂದಾಗಿರೋ ಹಾಗಿದೆ ಯಾವೆಲ್ಲ ರೀತಿ ತಂತ್ರಗಾರಿಕೆ ಈ ಬಾರಿ ನಿಖಿಲ್ ರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ವಿಜಯ್ ದೇವೇಗೌಡರ ಕುಟುಂಬದಿಂದ ಮತ್ತೊಬ್ಬ ನಾಯಕ ರಾಜಕಾರಣಕ್ಕೆ ಇಂಟ್ರಾಕ್ಟ್ ಆದದ್ದು ಅಂದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ವಿರುದ್ಧ ಸ್ವಾಭಿಮಾನದ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ಮೊದಲ ಏಟನ್ನು ತೆಗೆದುಕೊಂಡಿದ್ದಾರೆ ಆ ಕಾರಣದಿಂದ ಈಗ ಜಾಣನಡಿಯನ್ನ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ತೆಗೆದುಕೊಂಡಿರುವಂತದ್ದು ಶತಾಯಗತಾಯ ಈ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ವಿಧಾನಸಭೆಯನ್ನ ಪ್ರವೇಶ ಮಾಡಬೇಕು ಅನ್ನೋದು ಜೆಡಿಎಸ್ ನ ಲೆಕ್ಕಾಚಾರ ಆ ಕಾರಣದಿಂದ ಒಂದು ಜಾಣನಡಿಯನ್ನ ಮತ್ತು ಸೂಕ್ಷ್ಮ ನಡಿಯನ್ನ ಜೆಡಿಎಸ್ ಪಾಲಿಸುತ್ತಾ ಇದೆ ಈಗಾಗಲೇ 1994 ರಿಂದ ರಾಮನಗರ ಜೆಡಿಎಸ್ ನ ಭದ್ರಕೋಟೆ ಈಗಾಗಲೇ ಮೂರು ಜನ ಸಿಎಂ ನ ನೀಡುವಂತ ಕ್ಷೇತ್ರ ಅಂದ್ರೆ ಅದು ರಾಮನಗರ ಕೆಂಗಲ ಹನುಮಂತಯ್ಯ ದೇವೇಗೌಡ ಕುಮಾರಸ್ವಾಮಿ ಅದೇ ಕ್ಷೇತ್ರದಿಂದ ಸಿಎಂ ಆಗಿದ್ರು ಈಗ ಅದೇ ಜಾಗದಿಂದ ರಾಜಕೀಯ ಪ್ರವೇಶವನ್ನ ಮಾಡಬೇಕಾಗಿರುವಂತ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಲೇಬೇಕಾದಂತ ಎಲ್ಲ ತಂತ್ರಗಳನ್ನ ಕುಮಾರಸ್ವಾಮಿ ಅವರು ಫಾಲೋ ಮಾಡ್ತಾ ಇದ್ದಾರೆ 2004 ರಿಂದ ಕೂಡ ಕುಮಾರಸ್ವಾಮಿ ಅವರ ಭದ್ರಕೋಟೆ ಆಗಿರುವಂತ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಯಾವುದೇ ತೊಂದರೆ ಇಲ್ಲ ಗೆದ್ದೇ ಗೆಲ್ತಾರೆ ಅಂತ ಟ್ರೆಂಡ್ ಇದೆ ಆದರೂ ಕೂಡ ಈ ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೆಲವೊಂದು ತಪ್ಪುಗಳಾಗಿತ್ತು ಈಗ ಅದು ಪುನರಾವರ್ತನೆ ಆಗಬಾರದು ಅನ್ನೋದು ಜೆಡಿಎಸ್ ನ ಲೆಕ್ಕಾಚಾರ ಆ ಕಾರಣದಿಂದ ಕಾಂಗ್ರೆಸ್ ನ ಅಭ್ಯರ್ಥಿ ಕೂಡ ನೆಗ್ಲೆಕ್ಟ್ ಮಾಡುವಂತಿಲ್ಲ ಇಕ್ಬಾಲ್ ಅವರೇನಿದ್ದಾರೆ ಆ ಮುಸ್ಲಿಂ ಅಭ್ಯರ್ಥಿ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ರಿಂದ ಮುಸ್ಲಿಂ ಮತಗಳು ಜೆಡಿಎಸ್ ಗೆ ಕೈ ತಪ್ಪಿತ್ತು ಈ ಸಲ ಚುನಾವಣೆಯಲ್ಲಿ ಆ ತಪ್ಪು ಆಗಬಾರದು ಮುಸ್ಲಿಂ ಮತಗಳನ್ನ ಕೂಡ ಕ್ರೋಢೀಕರಣ ಮಾಡಬೇಕು ಮತ್ತು ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ಸ್ಥಳೀಯ ಮಟ್ಟದಲ್ಲಿ ಯಾವುದೇ ಗೊಂದಲಗಳಾಗಬಾರದು ಅಭ್ಯರ್ಥಿ ಪರ ಎಲ್ಲರೂ ಪ್ರಚಾರ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜೆಡಿಎಸ್ ತನ್ನ ಕಾರ್ಯತಂತ್ರವನ್ನ ರೂಪಿಸಿರುವಂತದ್ದು ಮತ್ತು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಅಲ್ಲಿನ ಎಲ್ಲಾ ಸ್ಥಳೀಯ ಮಟ್ಟದರು ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಗೆಲುವು ಸಾಧ್ಯ ಅನ್ನೋದನ್ನ ನಿಖಿಲ್ ಕುಮಾರಸ್ವಾಮಿ ಆಗಿರಬಹುದು ಜೆಡಿಎಸ್ ನಾಯಕರು ಅರ್ಥ ಮಾಡ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇರುವಂತದ್ದು ಮತ್ತು ಈ ಹಿಂದೆ ಕುಮಾರಸ್ವಾಮಿ ಅವರಾಗಿರಬಹುದು ದೇವೇಗೌಡರು ಆಗಿರಬಹುದು ರಾಮನಗರ ಜಿಲ್ಲೆಗೆ ಕೊಟ್ಟಂತಹ ಯೋಜನೆಗಳೇನು ಮತ್ತು ಪಂಚರತ್ನ ರಥಯಾತ್ರೆ ಉದ್ದೇಶಗಳನ್ನು ಈ ಎಲ್ಲ ಯೋಜನೆಗಳನ್ನ ಜನರಿಗೆ ಮುಟ್ಟಿಸುವಂತದ್ದು ಜೆಡಿಎಸ್ ನ ಲೆಕ್ಕಾಚಾರ ಒಂದು ರೀತಿಯಲ್ಲಿ ರಾಮನಗರ ಮುಂಬರುವಂತಹ ವಿಧಾನಸಭಾ ಚುನಾವಣಾ ದೃಷ್ಟಿಯಲ್ಲಿ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಪರಿಗಣಿಸುತ್ತೆ ಆ ಕಾರಣದಿಂದ ಆ ಕ್ಷಣದಲ್ಲಿ ಯಾವುದೇ ಲೋಪದೋಷಗಳಾಗಬಾರದು ಈ ಹಿಂದೆ ಆದಂತಹ ತಪ್ಪುಗಳಾಗಬಾರದು ಅಂತ ಜಾಣನಡಿಯನ್ನ ಇಟ್ಕೊಂಡಿದ್ದಾರೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಹಿಂದೆ ಚುನಾವಣೆ ಸೋತಿದ್ದರಿಂದ ಒಂದು ಅನುಕಂಪದ ಅಲೆ ಕೂಡ ಕ್ಷೇತ್ರದಲ್ಲಿ ಇರುವಂತದ್ದು ಮತ್ತೊಮ್ಮೆ ಗೆಲ್ಸಿ ಅನ್ನುವಂತಹ ಅನುಕಂಪದ ಅಲೆಯಲ್ಲೇ ಅಥವಾ ಅದನ್ನ ಭಾವನಾತ್ಮಕವಾಗಿ ಸೆಳೆಯುವಂತಹ ತಂತ್ರವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಫಾಲೋ ಮಾಡ್ತಾ ಇರುವಂತದ್ದು ಈ ಎಲ್ಲ ತಂತ್ರಗಳನ್ನ ಪಾಲಿಸಿಕೊಂಡು ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಲ್ಲಿ ಗೆಲುವಿನ ನಗೆ ಬೀರುವಂತದ್ದು ಜೆಡಿಎಸ್ ನ ಲೆಕ್ಕಾಚಾರ ಆಗಿದೆ ವಿಜಯ್ ಥ್ಯಾಂಕ್ ಯು ಮಲೇಶ್ ಮಾಹಿತಿಗೆ ವಿಸ್ತಾರ ನ್ಯೂಸ್
ನಿಖರ ಜನಪರ